ನಾವು ಇಂದು ಬಿಎ ಎರಡನೇ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆರು ಆತ್ಮಕಥೆಗಳ ಆಯ್ದ ಭಾಗ ಎನ್ನುವಂತಹ ವಿಷಯದಲ್ಲಿ ಎರಡನೇ ಅಧ್ಯಯನ ಆಗಿರುವಂತಹ ಭಿಕ್ಷಾಟನ ನೀಲಿ ಅನ್ನುವಂಥದ್ದು ಭಿಕ್ಷಾಟನೆ ನೀಲಿ ಭಿಕ್ಷಾಟನ ನೀಲಿ ಅನ್ನುವಂತ ವಿಷಯನ ಕುರಿತು ನಾವು ಇಂದು ವಿಚಾರ ಮಾಡೋಣ. ಇಂದಿನ ವರ್ಗದಲ್ಲಿ ಭಿಕ್ಷಾಟನ ನೀಲಿಯನ್ನು ಬರೆದಂತ ಕವಿ ಡಾಕ್ಟರ್ ಆರ್ ಸಿ ಎರಮಂಡ್ ಅವರು ಈ ಪಾಠವನ್ನು ಬರೆದಂತ ಲೇಖಕ ಆರ್ ಸಿ ಎರಮಂಡ್ ಅವರ ಜೀವನ ಚರಿತ್ರೆ ಮತ್ತು ಮೊದಲನೆಯ ವಿಡಿಯೋಗಳನ್ನು ಇದೇ ಪಾಠದಲ್ಲಿ ಮುಂದುವರಿಗೆ ನೋಡಿದ್ವಿ. ಈಗ ಮುಂದಿನ ಭಾಗವನ್ನು ಇದೇ ವಿಷಯದಲ್ಲಿ ವಿಚಾರ ಮಾಡೋಣ, ಡಿಸ್ಕಸ್ ಮಾಡೋಣ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಲೆಸನ್ ನಂಬರ್ ಟು ಭಿಕ್ಷಾಟನ ಲೀಲೆ ಭಿಕ್ಷಾಟನಲೀಲೆಯನ್ನು ಬರೆದಂತ ಲೇಖಕ ಆರ್ ಸಿ ಎರಮಂಡ್ ಅವರು, ಇದರ ಮುಂದುವರೆದ ಭಾಗವನ್ನು ನಾವು ಇವತ್ತ ನೋಡೋಣ. ಪ್ರಯಾಣ ಪ್ರವಾಸ ದೇಶದಾಂತ ಪರ್ಯಟನೆಗಳಿಗೆ ಒಂದು ಮಹತ್ವದುಂಟು ನೋಡು. ಅದಕ್ಕಾಗಿ ಕೋಶ ಓದುವುದಕ್ಕಿಂತ ದೇಶ ಸುತ್ತುವುದಲ್ಲೇ ಕೋಶ ಓದುವುದಕ್ಕಿಂತ ದೇಶ ಸುತ್ತ ಅಂದ್ರೆ ಕಣ್ಣಾರ ನೋಡಿದಂತ ವಿಷಯಗಳು ಜಾಸ್ತಿ ಮನಸ್ಸಿನಲ್ಲಿ ಉಳಿತವೆ. ಹಾಗಾಗಿ ಪ್ರಯಾಣ ಪ್ರವಾಸ ದೇಶದಂತ ಪರ್ಯಟನೆಗಳಿಗೆ ಒಂದು ಮಹತ್ವದುಂಟು. ಅದಕ್ಕಾಗಿ ಮಕ್ಕಳನ್ನು ಪ್ರವಾಸಕ್ಕೆ ತೆಗೆದುಕೊಂಡು ಹೋಗುದು, ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಕ್ಕಳಿಗೆ ಪ್ರತ್ಯಕ್ಷವಾಗಿ ತೋರಿಸುವುದು. ಇದು ಉದಾಹರಣೆಗಾಗಿ ಬಿಜಾಪುರ ಗೋಲಗುಮಠವು ಬಿಜಾಪುರದಲ್ಲಿರುವಂತಹ ಗೋಲಗುಮಠ, ಅಲ್ಲಿ ಒಂದು ಸಲ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿ ಮಾಡುತ್ತದೆ. ಒಂದು ಬಾರಿ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿ ಮಾಡುತ್ತದೆ ಎನ್ನುವುದು ನಾವು ಪುಸ್ತಕದಲ್ಲಿ ಓದಿದ್ವಿ. ಸಂದರ್ಭದಲ್ಲಿ ಇವೆಲ್ಲವೂ ನಮಗೆ ಏನು ನೋಡಲು ಸದಾವಕಾಶ ಸಿಗ್ತದೆ.
ಕಂಡಾಗ ವಿಷಯ. ಇಂಥ ದೃಶ್ಯ ಕಂಡು ಮಂತ್ರ ಮಗ್ನಾಗಿ ನಿಂತು ಬಿಡುತ್ತದೆ. ಒಮ್ಮೆ ಕಿಟಗೇರಿ ಎಂಬ ಊರಲ್ಲಿ, ಕಿಟಗೇರಿ ಎಂಬ ಊರಿನಲ್ಲಿ ವೇಷಗಾರರು ಬಂದಿದ್ದರು. ಯಾವುದರಲ್ಲಿ? ಕಿಟಗೇರಿ ಎಂಬ ಊರಿನಲ್ಲಿ ವೇಷಗಾರರು. ಶ್ರೀ ಕಿಟಗೇರಿ ಎಂಬಂತ ಊರಿನಲ್ಲಿ ವೇಷಗಾರರು ಬಂದಿದ್ದರು. ಅವರು ಸರ್ವಜ್ಞನ ವಚನಗಳನ್ನು ಕರ್ನಾಟಕ ಸಂಗೀತ ರೀತಿಯಲ್ಲಿ ಬಹಳ ಸುಸ್ವಸ್ಥವಾಗಿ ಆಡ್ತಾ ಇದ್ದರು. ಸರ್ವಜ್ಞನ ವಚನಗಳನ್ನು ಯಾವ ರೂಪದಲ್ಲಿ ಆಡ್ತಿದ್ರು? ಸಂಗೀತ, ಕರ್ನಾಟಕ ಸಂಗೀತ ರೀತಿಯಲ್ಲಿ ಆಡ್ತಾ ಇದ್ರು. ಕರ್ನಾಟಕ ಸಂಗೀತದ ರೀತಿಯಲ್ಲಿ ಸರ್ವಜ್ಞ ಹಾಡುಗಳನ್ನು ಯಾರು ಆಡ್ತಿದ್ರು? ವೇಷಗಾರರಾಡ್ತರು. ವೇಷಗಾರರು ಆಡುವಂತ ಸರ್ವಜ್ಞನ ವಚನಗಳನ್ನು ಯಾವ ಊರಿನಲ್ಲಿ ಕಂಡರು? ಕಿಟಗೇರಿ ಎಂಬಂತ ಊರಿನಲ್ಲಿ. ಇಷ್ಟು ಸ್ವಲ್ಪ ಗಮನ ಹರಿಸಬೇಕಾದಂತ ವಿಚಾರ. ಸ್ವಲ್ಪ ಈ ತರ ವಿಚಾರ ಮಾಡಿ
ಮಾಡುವಂಥದ್ದು ಬಹಳ ಅವಶ್ಯಕತೆ. ಮತ್ತೆ ಅವ್ರು ತಿದ್ದಿರುವ ನನ್ನನ್ನು ಸಮಾಧಾನ ಮಾಡಿದಳು. ಎರಡೆರಡು ಮಾಡಲು ತಿಳಿ ಹೇಳ್ತಾ ಇಲ್ಲ. ಆ ನನ್ನ ಹತ್ತಿರ ಬಂದು ತಾಯಿಯನ್ನು ಮಾಡ್ಬಾರ್ದಪ್ಪ ಅಂತ ಸಮಾಧಾನ ಮಾಡಿದಳು. ಯಾರು ಸಮಾಧಾನ ಮಾಡಿದಳು? ತಾಯಿ ಸಮಾಧಾನ ಮಾಡಿದಳು. ಗುಜನ್ ಮಾಗಡಿ ಎಂಬ ಊರಿನಲ್ಲಿ ಹನುಮಂತ ದೇವರ ಜಾತ್ರೆಗಾಗಿ ಒಕ್ಕುಳಿ ಮಾಡಿ ಕುಸ್ತಿಯಲ್ಲಿ ಏರ್ಪಡಿಸಿದ್ದರು. ಅಲ್ಲಿ ಯಾರು ನನ್ನ ಉದ್ದ ಹಾಡುವರು ನನ್ನ ಕೂಡ ಕುಸ್ತಿ ಹಾಡುವರು ಅನ್ನುವಂತ
ಮೊದಲು ದೃಷ್ಟಿಯುತ ಪ್ರಾರಂಭವಾಯಿತು. ಮೊದಲು ನೋಡುವಂತ ದೃಷ್ಟಿಯುತ್ತಂದ್ರೆ ಎಂದದನ, ಮತ್ತು ನೋಡುವ ದೃಷ್ಟಿಯುತ ಪ್ರಾರಂಭವಾಯಿತು. ಕೆರೆಯ ನೀರಿನಿಂದ ಹೊರಗೆ ಬಂದ ಕೋಣ ಬಸ್ಸು ಗುಡಿಸುತ್ತ ನೋಡುವಂತೆ ಪ್ರತಿ ಸ್ಪರ್ಧೆ ನನ್ನನ್ನು ದಿಟ್ಟಿಸಿ ನೋಡತೊಡಗಿದ. ಅಲ್ಲಿ ಪ್ರತಿ ಸ್ಪರ್ಧಿಂದಲ ಅವನು ದಿಟ್ಟಿಸಿ ನೋಡತೊಡಗಿದ ನನ್ನನ್ನು. ದೃಷ್ಟಿಯುತ್ತದಲ್ಲಿ ದೃಷ್ಟಿ ನೋಡಿದ ಇವನು ನನ್ನನ್ನು ಹೇಗೆ ಸೋಲಿಸಬೇಕನ್ನುವಂತ ದೃಷ್ಟಿಯಿಂದ ನೋಡಿದ. ಸರಿಪಡಿಸಿ ಜೋಳಿಗೆ ಬೆತ್ತ
ತಗೊಂಡೆ, ಗೋಪಿಗೆ ಹಾಕೊಂಡೆ, ದೋತಿಟ್ಟುಕೊಂಡೆ, ಅಂಗಿ ಹಾಕೊಂಡೆ, ಕೋಲ್ ಹಿಡ್ಕೊಂಡೆ, ಚಪ್ಪಲ್ ಹಾಕೊಂಡೆ, ನಾನು ಜೋಳಿಗೆ ಹಿಡ್ಕೊಂಡು ಊರು ಒಳಗ ನಾನು ಹೋದೆ. ಜೋಳಿಗೆಯ ಹೆಗಲಿ ಮೇಲೆ ಕಂಡು ನಾನು ಮತ್ತೆ ಭಿಕ್ಷೆ ಆಟನೆ ಮಾಡಲು ಊರ ಒಳಗೆ ನಾನು ಹೋದೆ. ಹೊರಟೆ ಅಂದ್ರೆ ಹೋಗುದು, ಊರ ಕಡೆಗೆ ಅಂದ್ರೆ ಊರಿನ ಮಾರ್ಗದ ಕಡೆಗೆ ಹೊರಟೆ. ಬಾಳೆಹಣ್ಣು ನೋಡಿ ನನ್ನ ತಾಯಿ ಗಾಬರಿ ಆದಳು. ಆ ಬಾಳೆಹಣ್ಣು ನೋಡಿ ಆ ತಾಯಿ ನನ್ನ ತಾಯಿ ಏನಂದ್ರೆ ಗಾಬರಿ ಆದಳು. ಈ ಹಣ್ಣು ಹೇಗೆ ಬಂತು, ಈ ಹಣ್ಣು ಹೇಗೆ ಬಂತಂತ ತಾಯಿ ಮಗನಿಗೆ ಕೇಳುತ್ತಾಳೆ. ಎಲ್ಲಿಂದ ತಂದೆ, ಯಾರು ಕೊಟ್ಟರು ಎಂದ ಪ್ರಶ್ನೆಗಳನ್ನ ಸುರಿ ಮಳೆ ಸುರಿದಳು ತಾಯಿ. ವಿಚಾರಿಸಿ ಭಯವನ್ನ ಬಿಟ್ಟು ಸಂಗತಿಯನ್ನ ಹೇಳಲು ಬಿಚ್ಚಿಟ್ಟಂದ್ರೆ ಬಿಚ್ಚಿಟ್ಟಂದ್ರ ಹೇಳಲು ಪ್ರಾರಂಭಿಸಿದ ನಿತ್ಯದ ಸಂಗತಿಗಳನ್ನ ಬಿಚ್ಚಿಟ್ಟ. ಹೀಗಾಗಿ ಆ ನಿತ್ಯದ ಸಂಗತಿಗಳನ್ನ ಬಿಚ್ಚಿಟ್ಟ. ಕುಸ್ತಿ ಹಾಡಿ ಕಾಲು ಮುರಿದುಕೊಂಡು ಬೀಳು ಎಂದು ಸಿಟ್ಟು ಮಾಡಿದಳು. ಆ ನಿಜ ಸಂಗತಿ ಹೇಳಿದಾಗ ಕುಸ್ತಿ ಹಾಡುವ ಕೈ ಕಾಲು ಮುರಿದುಕೊಂಡು ಬಿಡು ಎರಡು ಭಿಕ್ಷಕನಿಗೆ ತಾಯಿ ಹೇಳ್ತಾಳೆ. ಇದು ಕೈಕಾಲು ಮುರಿದ್ರೆ ನಮ್ಮ ಜೀವನ ನಡೆಯಲ್ಲಪ್ಪ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾಳೆ. ಮರು ದಿವಸ ನನ್ನ ಊರಿಗೆ ಈ ಸುದ್ದಿ ಮುಟ್ಟಿ ಅನೇಕ ಜನ ನಮ್ಮಲ್ಲಿಗೆ ಬಂದು ವಿಚಾರಿಸಿದ್ದರು. ಮರು ದಿವಸ ನನ್ನ ಊರಿಗೆ ಈ ಸುದ್ದಿ ಬಂದೆ. ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಮೊದಲನೇ ನಂಬರ್ ಬಂದರೆ ಒಬ್ಬರು ಮನೆಗೆ ಬಂದಿರಲಿಲ್ಲ. ಮೊದಲನೇ ಪರೀಕ್ಷೆಯಲ್ಲಿ ಫಸ್ಟ್ ಬಂದ ಕೂಡ ಒಬ್ಬರು ಮನೆಗೆ ಬರಲ್ಲ. ಕುಸ್ತಿ ಆಡಿದ್ರಿಂದ ಎಲ್ಲರೂ ಮನೆಗೆ ಬಂದರು. ನಂತರ ಇದಕ್ಕೆ ಇನ್ನು ಇಷ್ಟು ಜನ ಬಂದರು ಎಂಬ ವಿಚಾರ ನನಗೆ ತಿಳಿದಂತಾಯಿತು. ಕುಸ್ತಿ ಮಹಿಮೆ ಇರಬೇಕು ಎಂಬುದು ಕೊಂಡೇ ಆ ಕಾಲವಾಯಿತು. ಹೀಗಾಗಿ ಅಣ್ಣನು ಆ ಅಣ್ಣನಿಬ್ಬನಿಂದಲೇ ಹೇಳಿದೆ. ಒಂದೆರಡು ವರ್ಷಗಳ ಆತನಿಗೆ ಕಾಯಿಲೆ ಆಸೆಗೆ ಹಿಡಿದಿದ್ದ. ನನಗೆ ಅಣ್ಣನೊಬ್ಬನಿದ್ದಾನೆ ಎಂದು ಹಿಡಿದೆ. ನಾನು ಒಂದೆರಡು ವರ್ಷಗಳ ಆತನಿಗೆ ಕಾಯಿಲೆ. ತಾಯಿ ತಂದೆ ಇಬ್ಬರು ಅವರನ್ನು ತೋರಿಸಲು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ನಾನು ತಂಗಿ ಇಬ್ಬರೇ ಇದ್ದೆವು. ನನ್ನ ಮನೆ ಬಿಟ್ಟು ಹೋಗುತ್ತಿದ್ದು ಒಂದು ಊರಿಗೆ ಇದ್ದೆ. ದಿನ ಹೋದರೆ ನಿಜ ಬೇಜಾರಾಗ್ತಿತ್ತು. ಇವೆಲ್ಲ ದಿನ ಹೋದ್ರೆ ಬೇಜಾರಾಗ್ತದೆ. ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ವಿಷಯ ನೋಡ. ಹೀಗೆ ಭಿಕ್ಷಾಟನ ಹೇಗೆ ಅನ್ನುವಂತಹ ಆ ಭಿಕ್ಷಕ ಹೇಗೆ ಊರುಗಳಲ್ಲಿ ಹೋಗಿ ಹೇಗೆ ಭಿಕ್ಷಾಟನ ಮಾಡುತ್ತಿದ್ದ, ಭಿಕ್ಷೆಯಲ್ಲಿ ಸಂಗ್ರಹಿಸಿದ ವಸ್ತುಗಳನ್ನು ಹೇಗೆ ಮಾಡುತ್ತ, ಕುಸ್ತಿಯಲ್ಲಿ ಹೇಗೆ ಭಾವಿಸ್ತಾ, ಯಾವ ಜಾತ್ರೆಗಳು ಇತ್ತು ಎನ್ನುವಂತ ಇದರಲ್ಲಿ ಮಗ್ನನ ಕುರಿತ ಆಸಕ್ತಿಯಾಗಿತ್ತು. ಆ ಕುಸ್ತಿಯಲ್ಲಿ ಫಲಿತಾಂಶ ಹೇಗೆ ಆಯ್ತಿತ್ತು ಅನ್ನೋ ಒಂದು ವಿಷಯ ಕುರಿತು ನಾನು ನೋಡಿದ್ದೇನೆ. ಮುಂದಿನ ಭಾಗ ಅವರ ಕುಟುಂಬದ ಪರಿಸ್ಥಿತಿ, ಅವರ ಅಣ್ಣ ಏನು ಆಸೆ ಹಿಡಿದಿರ್ತಾನ, ಅವನು ತೋರಿಸಲು ತಾಯಿ ಏನ್ ಮಾಡ್ತಿರ್ತಾಳೆ, ತಂದೆ ತಾಯಿಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಎನ್ನುವಂತಹ ಘನತೆ ಅರಿವಾಯಿತು. ಹೀಗಾಗಿ ಬೇರೆ ಬೇರೆ ವಿಷಯಗಳನ್ನು ಮುಂದಿನ ವಿಷಯದಲ್ಲಿ ನೋಡೋಣ. ಹಾಗಾಗಿ ಮುಂದಿನ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಹೇಳುವಂತ ಪ್ರಯತ್ನ ಮಾಡೋಣ. ಇಷ್ಟು ಈ ಭಿಕ್ಷಾಟನೆಯ 243 ಭಾಗದಲ್ಲಿ ಬರುವಂತ ವಿಷಯ. ಮುಂದಿನ ಭಾಗದ ವಿಷಯಗಳನ್ನು ನಮ್ಮ ಮುಂದಿನ ವರ್ಗದಲ್ಲಿ ನೋಡಲು ಪ್ರಯತ್ನಿಸ್ತಾನೆ. ಓಕೆ ಬಾಯ್. ಓಕೆ ಬಾಯ್. ಥ್ಯಾಂಕ್ ಯು.